ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾನು ಪಿ ಯು ಸಿ ಪ್ರಥಮ ವರ್ಷದ ಸಾಹಿತ್ಯ ಸಂಚಲನ ಪಠ್ಯಪುಸ್ತಕದ ಪದ್ಯ ಭಾಗದ ಮೂರನೇ ಪದ್ಯ ದೇವ ನೋಲಿದನ ಕುಲವೇ ಸತ್ಕುಲಂ ಎನ್ನುವುದರ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇನೆ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಹರಿಹರ ಈ ಪದ್ಯ ರಗಳೆ ಸಾಹಿತ್ಯ ಪ್ರಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ ರಗಳೆ ಅಂದರೆ ಏನು ಹುಷ ತಮಗೆಲ್ಲ ಗೊತ್ತದ ರ ಘಟ ರಘಟ ಈ ಶಬ್ದದಿಂದ ರಗಳೆ ಅಂತಕ್ಕಂಥ ಶಬ್ದದ ನಿಷ್ಪತ್ತಿಯನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡ್ತೇವೆ ರಘಟ ಅಂದರೆ ಬಾವಿಯಿಂದ ನೀರನ್ನು ಎತ್ತಲಿಕ್ಕೆ ಬಳಸ್ತಕ್ಕಂಥ ಘಟ ಗಡಿಗೆ ಅಂತ ತಿಳ್ಕೊಂಡು ನಾವೇನು ಕರೀತೀವಲ್ಲ ಅದು ಬಾವಿಯಿಂದ ನೀರನ್ನು ಎತ್ತೋದು ಆಮೇಲೆ ಎತ್ತಲ್ಲಿ ಸುರಿಯೋದು ಆಮೇಲೆ ಅದನ್ನು ಪುನಃ ಕೆಳಕ್ಕೆ ಹೋಗೋದು ಮತ್ತು ಸುರಿಯೋದು ಹಿಂಗೆ ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಹೇಳ್ತಕ್ಕಂಥದ್ದು ಯಾವುದು ಘಟ ಆ ರೀತಿಯಾಗಿ ಸಾಹಿತ್ಯದಲ್ಲಿ ಒಂದು ವಿಷಯ ಅಥವಾ ಒಂದು ಕಥೆಯನ್ನು ನಿರಂತರವಾಗಿ ಮತ್ತೆ ಮತ್ತೆ ಅದನ್ನು ಹೇಳ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೇವೆ ರಗಳೆ ಅಂತ ತಿಳ್ಕೊಂಡು ರಗಳೆ ಸಾಹಿತ್ಯ ಅಂತ ತಿಳ್ಕೊಂಡು ಕರಿತೇವೆ ಹಾಗೆ 13ನೇ ಶತಮಾನದ ಸುಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ಹರಿಹರ ರಚನೆ ಮಾಡಿರ್ತಕ್ಕಂಥ ಈ ಪದ್ಯ ರಗಳೆ ಅಂತಕ್ಕಂಥ ಕನ್ನಡ ಸಾಹಿತ್ಯದ ಸಾಹಿತ್ಯ ಪ್ರಕಾರದಲ್ಲಿದೆ ಇದು ಅಂಶ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಇಲ್ಲಿ ಕವಿ ಹರಿಹರ ಕನ್ನಡ ಸಾಹಿತ್ಯದ ರಗಳೆ ಕವಿ ಅಂತ ತಿಳ್ಕೊಂಡೇ ಹೆಸರುವಾಸಿಯಾಗಿರ್ತಕ್ಕಂಥವನು ಇವನು ಬಾಳ ಬದುಕಿರ್ತಕ್ಕಂಥ ಕಾಲ 1190 1250 ಅಂತ ತಿಳ್ಕೊಂಡು ನಮಗೇನು ಮಾಡ್ತಾರೆ ಇಲ್ಲಿ ಕವಿ ಚರಿತ್ರಕಾರರು ಕನ್ನಡ ಸಾಹಿತ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹರಿಹರನ ತಂದೆ ತಾಯಿಗಳ ಬಗ್ಗೆ ಆಗಲಿ ತನ್ನ ವಂಶದ ಬಗ್ಗೆ ಆಗಲಿ ಏನನ್ನೂ ಹರಿಹರ ಹೇಳ್ಕೊಂಡಿಲ್ಲ ಯಾಕಂದರೆ ಹರಿಹರ ಅಂತಕ್ಕಂಥವನು ಎಂಥವಪ್ಪ ಅಂದ್ರೆ ಶಿವಭಕ್ತ ಕವಿ ಅಂದ್ರೆ ಶಿವಭಕ್ತನಾಗಿರ್ತಕ್ಕಂಥ ಈತ ದೇವರು ನಮಗೆ ನಾಲಿಗೆಯನ್ನು ಯಾಕೆ ಕೊಟ್ಟಿದ್ದಾನಂದ್ರೆ ಶಿವನಾಮ ಸ್ಮರಣೆಗಾಗಿ ಕೊಟ್ಟಿದ್ದಾನೆ ಅದಕ್ಕಾಗಿ ನನ್ನನ್ನು ನಾನು ಸ್ತುತಿ ಮಾಡೋದು ಸಹಿತ ಅಪರಾಧ ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಕವಿ ಅವನು ತನ್ನ ಬಗ್ಗೆ ಎಲ್ಲಿಯೋ ಕನ್ನಡ ಸಾಹಿತ್ಯದ ತನ್ನ ಕೃತಿಗಳಲ್ಲಿ ಏನು ಮಾಡಿಲ್ಲ ಉಲ್ಲೇಖ ಮಾಡಿಲ್ಲ ಆದರೂ ಸಹಿತ ಅವನ ಬಗ್ಗೆ ಸಿಗ್ತಕ್ಕಂಥ ಈ ಕೆಲವು ವಿವರಗಳೊಂದಿಗೆ ನಾವೇನು ಮಾಡ್ಬೋದು ಆತನ ತಂದೆ ಮಹಾದೇವ ಭಟ್ಟ ತಾಯಿ ಶರ್ವಾನಿ ಇವನಿಗೆ ರುದ್ರಾಣಿ ಅಂತಕ್ಕಂಥ ಒಬ್ಬಳು ಸಹೋದರಿ ಇದ್ದಳು ಆಕೆಯ ಮಗನೇ ರಾಘವಂಕ ಅಂತ ತಿಳ್ಕೊಂಡು ಇಲ್ಲಿ ನಮಗೆ ತಿಳಿದು ಬರ್ತದೆ ಅಂತ ಹರಿಹರ ಕನ್ನಡ ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಿರೋದು ರಗಳೆ ಕವಿ ಅಂತ ತಿಳ್ಕೊಂಡೆ ಹೆಸರನ್ನು ಪಡೆದಿದ್ದಾನೆ ಈತ ದ್ವಾರ ಸಮುದ್ರದ ಹೊಯ್ಸಳರ ಅರಸನಾಗಿರ್ತಕ್ಕಂಥ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಏನೋ ಇದ್ದ ಕರುಣಿಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ ಆತನಲ್ಲಿ ಈತ ಆಶ್ರಯವನ್ನು ಕೂಡ ಪಡೆದಿದ್ದ ಅಂತ ತಿಳ್ಕೊಂಡು ಗೊತ್ತಾಗ್ತದೆ ಮುಂದೆ ಯಾವುದೋ ಒಂದು ಕಾರಣಕ್ಕಾಗಿ ಆ ಒಂದು ವೃತ್ತಿಯನ್ನು ತೊರೆದು ಹಂಪೆಗೆ ಬಂದು ನೆಲೆಸಿ ಅವನೇನು ಮಾಡ್ತಾನೆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಈ ಕಾವ್ಯ ರಚನೆಯಲ್ಲಿ ತಾನು ತೊಡಗಿಕೊಂಡ ಅಂತ ತಿಳ್ಕೊಂಡು ಇಲ್ಲಿ ತಿಳಿದು ಬರ್ತದೆ ಅಂತ ಇವನು ಹರಿಹರ ಶಿವನನ್ನು ಮತ್ತು ಶಿವಭಕ್ತರನ್ನು ಕುರಿತು ಮಾತ್ರ ಕಾವ್ಯ ರಚಿಸ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ದಿಟ್ಟ ಸಂಕಲ್ಪವನ್ನು ಮಾಡಿರತಕ್ಕಂಥವನು ಈತ ಈತ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಹಲವು ಕೃತಿಗಳನ್ನು ಕೊಟ್ಟಿದ್ದಾನೆ ಆದರೆ ಎಲ್ಲ ಕವಿಗಳನ್ನು ಕವಿಗಳು ಈತನನ್ನು ರಗಳೆ ಕವಿ ಅಂತ ತಿಳ್ಕೊಂಡು ಜರದ್ರೂ ಕೂಡ ಅವನೇನು ಮಾಡ್ತಾನೆ 106 ಪುರಾತನರ ರಗಳೆ ಅಥವಾ ಈ ರಗಳೆಗಳನ್ನು ಆತ ಬರೆದಿದ್ದಾನೆ ಅಂತ ತಿಳ್ಕೊಂಡು ಗೊತ್ತಾಗ್ತದೆ ಆ ಕವಿಗಳೆಲ್ಲ ಇವನನ್ನು ರಗಳೆ ಕವಿ ಅಂತ ತಿಳ್ಕೊಂಡು ಜರಿದಾಗ ನನಗೂ ಸಹಿತ ಚಂಪು ಸಾಹಿತ್ಯ ರಚನೆ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ತೋರಿಸ್ಕೊಡ್ಲಿಕ್ಕೆ ಗಿರಿಜಾ ಕಲ್ಯಾಣ ಅಂತಕ್ಕಂಥ ಈ ಒಂದು ಚಂಪು ಕಾವ್ಯವನ್ನು ಕೂಡ ಆತ ರಚಿಸಿದ್ದಾನೆ ಅನ್ನೋದು ಗೊತ್ತಾಗ್ತದೆ ಅದರ ಜೊತೆಗೆ ಪಂಪಾಶತಕ ಮತ್ತು ರಕ್ಷಾಶತಕ ಅಂತಕ್ಕಂಥ ಎರಡು ಶತಕ ಕೃತಿಗಳನ್ನು ರಚನೆ ಮಾಡಿದ್ದಾನೆ ಈ ಶತಕ ಕಾವ್ಯಗಳಲ್ಲಿ ಹರಿಹರನ ಭಕ್ತಿ ಹರಿಹರನ ವಿಚಾರಗಳು ನಮ್ಗೆ ಏನಾಗ್ತವೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿದು ಬರ್ತವೆ ಅದರ ಜೊತೆಗೆ ಅಷ್ಟಕ ಕೃತಿಯಾಗಿರ್ತಕ್ಕಂಥ ಮುಡಿಗೆಯ ಅಷ್ಟಕವನ್ನು ಕೂಡ ಈತ ರಚನೆ ಮಾಡಿದಾನೆ ಅಂತ ತಿಳ್ಕೊಂಡು ಗೊತ್ತಾಗ್ತದೆ ಇದರ ಜೊತೆಗೆ ಈ ತಮಿಳಿನ ಪೆರಿಯ ಪುರಾಣದಲ್ಲಿ ಬರ್ತಕ್ಕಂಥ 63 ಶಿವಭಕ್ತರ ಅಥವಾ ಶಿವಗಣದ ರಗಳೆಗಳ ಜೊತೆಗೆ
ಒಟ್ಟು 106 ಶಿವಭಕ್ತರ ಈ ರಗಳೆಗಳನ್ನು ರಚನೆ ಮಾಡಿದಾನೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಈತನನ್ನು ಭಕ್ತಿಯ ಕವಿ, ಭಕ್ತ ಕವಿ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಹೆಸರಿಸ್ತಾರೆ. ಹೀಗಾಗಿ ಕನ್ನಡ ಭಕ್ತ ಸಾಹಿತ್ಯದಲ್ಲಿ ಅಥವಾ ಭಕ್ತಿ ಸಾಹಿತ್ಯದಲ್ಲಿ ಈತನಿಗೆ ಒಂದು ವಿನೂತನವಾದಂಥ ಸ್ಥಾನ ಸಿಕ್ಕದ ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ವಿದ್ಯಾರ್ಥಿಗಳೇ, ಪ್ರಸ್ತುತ ರಗಳೆಯಲ್ಲಿ ಆತ ವಚನ ಚಳವಳಿಯ ಧ್ಯೇಯ ಧೋರಣೆ, ಆಮೇಲೆ ಧರ್ಮ ಸಿದ್ಧಾಂತ ಮತ್ತು ಭಕ್ತಿಯ ತತ್ವಗಳನ್ನು ಸಮರ್ಥವಾಗಿ ಹರಿಹರ ತನ್ನ ಕಾವ್ಯಗಳಲ್ಲಿ ಅಳವಡಿಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ಅಂದರೆ ಹರಿಹರ ಬಾಳಿ ಬದುಕಿರ್ತಕ್ಕಂಥ ಕಾಲ ಯಾವುದಪ್ಪ ಅಂದರೆ ವಚನ ಸಾಹಿತ್ಯದ ಉಚ್ಚರಾಯದ ಕಾಲ ನಂತರ ಬದುಕಿರ್ತಕ್ಕಂಥವನು. ಆ ವಚನ ಚಳವಳಿಯ ದೇಹ ಧೋರಣೆಗಳೆಲ್ಲ ಈತನ ಕೃತಿಗಳಲ್ಲಿ ಏನಾಗಿದ್ದಾವೆ, ಸಹಜವಾಗಿ ಮೂಡಿದಾವೆ ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ಅದರ ಜೊತೆಗೆ ಆ ವಚನ ಚಳವಳಿಯ ಧರ್ಮ ಸಿದ್ಧಾಂತ ಮತ್ತು ಭಕ್ತಿಯ ತತ್ವಗಳು ಇವನ ಕೃತಿಯುದ್ದಕ್ಕೂ ಪಡಿಮೂಡಿದಾವೆ ಅನ್ನೋದು ನಮಗೆ ತಿಳಿದು ಬರ್ತದೆ. ಈತ ಭಕ್ತಿಯ ಕವಿ, ಶಿವಭಕ್ತಿ ಈತನ ರಗಳಗಳ ಮೂಲ ದ್ರವ್ಯ, ಶಿವಭಕ್ತರು ಈತನ ಕಥಾನಾಯಕರು, ಅವರೆಲ್ಲ ಗುಪ್ತ ಭಕ್ತಿಯಿಂದ ಶಿವನನ್ನು ಪೂಜಿಸ್ತಕ್ಕಂಥವರು. ಭಕ್ತರ ಭಕ್ತಿಯನ್ನು ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಮಾರುವೇಷದಲ್ಲಿ ಬಂದು ಪರೀಕ್ಷಿಸುವುದರ ಜೊತೆಗೆ ಅವರ ಶ್ರೇಷ್ಠತೆಯನ್ನು ಜಗತ್ತಿಗೆ ಪ್ರಕಟಗೊಳಿಸುವುದು ಹರಿಹರನ ಎಲ್ಲ ರಗಳಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶಿಷ್ಟ ಲಕ್ಷಣ ಅಂತ ತಿಳ್ಕೊಂಡು ನಮಗೆ ಗೊತ್ತಾಗ್ತದೆ. ಪ್ರಸ್ತುತ ನಮ್ಮ ಈ ದೇವನೊಲಿದನ ಕುಲವೇ ಸತ್ಕುಲಂ ಅಂತಕ್ಕಂಥ ರಗಳೆಯಲ್ಲಿ ಒಬ್ಬ ಶಿವಭಕ್ತನಾಗಿರ್ತಕ್ಕಂಥ ಚೆನ್ನಯ್ಯನೆಂಬ ಶಿವಭಕ್ತನ ಗುಪ್ತ ಭಕ್ತಿಯನ್ನು ಶಿವನು ಅನಾವರಣಗೊಳಿಸುವ ಕಥೆ ಇಲ್ಲಿ ಕಂಡುಬರ್ತದೆ. ಚೋಳ ದೇಶದಲ್ಲಿ ಹರಿತಕ್ಕಂಥ ಕಾವೇರಿಯ ವರ್ಣನೆಯನ್ನು ಸಹಿತ ಈ ಒಂದು ಪಾಠದಲ್ಲಿ ನೋಡ್ಬೋದು. ಅರಸ ಹಾಗೂ ಆಳಿನ ಮುಖಾಮುಖಿಯಲ್ಲಿ ಜೊತೆಗೆ ಸರಳವಾದ ಭಕ್ತಿಯೇ ಶ್ರೇಷ್ಠ ಅಂತ ತಿಳ್ಕೊಂಡು ಸಾರತಕ್ಕಂಥ ವಿಚಾರ ಇಲ್ಲೇನಾಗ್ತದೆ. ಈ ಒಂದು ನಮ್ಮ ದೇವನೊಲಿದನ ಕುಲವೇ ಸತ್ಕುಲಂ ಅಂತಕ್ಕಂಥ ರಗಳೆಯಲ್ಲಿ ಕಂಡು ಬರ್ತದೆ. ವಿದ್ಯಾರ್ಥಿಗಳೇ, ಈ ಪದ್ಯದ ಆಶಯ ಏನಪ್ಪ ಅಂದರೆ ಸೃಷ್ಟಿಯೊಳಗೆ ಎಲ್ಲವೂ ಸಮಾನವಾಗ್ಯದ, ಮನುಷ್ಯ ಮಾತ್ರ ತಾರತಮ್ಯ ಭಾವನೆಗಳನ್ನು ಹೊಂದಿದ್ದಾನೆ, ಸೃಷ್ಟಿ ಮಾಡಿಕೊಂಡಿದ್ದಾನೆ. ಇಲ್ಲಿ ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವರ್ಗ ಭೇದಗಳು ಇಲ್ಲ, ಅದನ್ನೆಲ್ಲ ಈ ಮನುಷ್ಯ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಈ ಒಂದು ಗುಣಗಳು ಆಧುನಿಕ ಸಮಾಜವನ್ನು ಅತಿಯಾಗಿ ಕಾಡುತ್ತಿವೆ. ಇಂತಹ ಭೇದ ಭಾವಗಳನ್ನು ಮೀರಿ ನಿಲ್ಲುವ ನಿದರ್ಶನಗಳು ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಕಂಡುಬರುತ್ತವೆ. ಅಂಥ ಒಂದು ಅಂಶ ನಮ್ಮ ಈ ದೇವನೊಲಿದನ ಕುಲವೇ ಸತ್ಕುಲಂ ಅಂತಕ್ಕಂಥ ಕಾವ್ಯದಲ್ಲಿ ಕಂಡುಬರೋದು ಇಲ್ಲಿ ಈ ಪದ್ಯದ ಆಶಯವಾಗಿದೆ. ಅಂದರೆ ಕರಿಕಾಲ ಚೋಳ ಒಬ್ಬ ರಾಜನಾಗಿ ಆತನ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ತುರಗ ಸೇವೆಯನ್ನು ಮಾಡ್ತಕ್ಕಂಥ ಈ ಚೆನ್ನಯ್ಯನ ಗುಪ್ತ ಭಕ್ತಿಗೆ ಶಿವ ಒಲಿದು ಬಂದಾಗ ತಾನು ರಾಜನೆಂಬ ಭಾವವನ್ನು ಮರೆದು ಕರಿಕಾಲ ಚೋಳ ಮಾದರ ಚನ್ನನ ಮನೆಗೆ ಬಂದು ಆನೆ ಮೇಲೆ ಕುಳ್ಳಿರಿಸಿಕೊಂಡು ಊರಲ್ಲೆಲ್ಲ ಆತನ ಈ ಶಿವಭಕ್ತಿಯ ಯಾತ್ರೆಯನ್ನು ಮಾಡಿಸೋದ್ರ ಜೊತೆಗೆ ಆಳಿನಿಗಿಂತ ಭಕ್ತಿಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ರಾಜನಿಗಿಂತ ಆತನಲ್ಲಿರ್ತಕ್ಕಂಥ ಗುಣಗಳೇ ಶ್ರೇಷ್ಠ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲೇನು ಮಾಡ್ತಾರೆ, ಕರಿಕಾಲ ಚೋಳನ ಮೂಲಕ ಕವಿ ಹರಿಹರ ಎತ್ತಿ ತೋರಿಸ್ತಾನೆ. ಅದಕ್ಕೆ ಅಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಕವಿ ಹರಿಹರ ತನ್ನ ಕಾವ್ಯದಲ್ಲಿ ಏನು ಮಾಡಿದಾನೆ, ಈ ಕರಿಕಾಲ ಚೋಳನ ತುರಗನಿಲಯದೊಳಗೆ ಹುಲ್ಲು ಕಾಯಕವನ್ನು ಮಾಡ್ತಕ್ಕಂಥ ಮಾದರ ಚನ್ನನ ಭಕ್ತಿಯನ್ನು ಲೋಕಕ್ಕೆ ಅನಾವರಣ ಮಾಡುವುದರ ಮೂಲಕ ಇಲ್ಲಿ ಮಾದರ ಚನ್ನನ ಶ್ರೇಷ್ಠ ಭಕ್ತಿಗೆ ಒಂದು ನೆಲೆಯನ್ನು ಕಲ್ಪಿಸಿದ್ದು ಒಂದು ವಿಶಿಷ್ಟ ಅಂತ ತಿಳ್ಕೊಂಡು ಹೇಳ್ಬೋದು. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಕವಿಯ ಹರಿಹರನ ಪರಿಚಯದೊಂದಿಗೆ ಕಾವ್ಯದ ಹಿನ್ನೆಲೆ ಮತ್ತು ಕಾವ್ಯದ ಉದ್ದೇಶಗಳ ಬಗ್ಗೆ ಸಂಕ್ಷಿಪ್ತದಲ್ಲಿ ತಿಳುವಳಿಕೆ ಕೊಟ್ಟಿದ್ದೇನೆ. ಕಾವ್ಯ ಬಹಳ ವಿಶಾಲವಾಗಿರೋದ್ರಿಂದ ಎಲ್ಲ ಕಾವ್ಯವನ್ನು ನಾನು ಏನು ಮಾಡಲಿಕ್ಕಾಗೋದಿಲ್ಲ, ವಿದ್ಯಾರ್ಥಿಗಳೇ ಇಲ್ಲಿ ಚರ್ಚೆ ಮಾಡಲಿಕ್ಕಾಗೋದಿಲ್ಲ. ಬ್ರೀಫ್ ಆಗಿ ನಾನು ಏನು ಮಾಡ್ತೇನೆ,
ಈ ಕಾವ್ಯದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಸಂಕ್ಷಿಪ್ತದಲ್ಲಿ ನಿಮಗೆ ಓದಿ ಹೇಳ್ತಾ ಅದರ ವಿಚಾರಗಳನ್ನು ನಿಮಗೆ ಏನು ಮಾಡಲಿಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಮೊದಲನೇ ಪದ್ಯ ಅಂದರೆ 10 ಸಾಲುಗಳ ಒಂದು ಗುಂಪಿಗೆ ಒಂದು ಪದ್ಯ ಅಂತ ತಿಳ್ಕೊಂಡು ಇಲ್ಲಿ ಮಾಡ್ತಾರೆ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತಿ ವ್ರಜಕ್ಕೆ ಸುಖ ನಿವಾಸವದು, ಬೆಳೆಯಿಲ್ಲದ ಎಳೆಯಿಲ್ಲ, ಬನವಿಲ್ಲದ ಊರಿಲ್ಲ, ನೆಳಲ ತಂಪಿಲ್ಲದ ಆರವೇ ಇಲ್ಲದ ಎಳೆಯಿಲ್ಲ, ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ, ಹರಿದಳ ದೇಶದೊಳು ಹರಿಭಕ್ತಿ ರಸದಂತೆ, ಧರಣಿತಳ ಕಮೃತ ಮಿವಲ ಆರಿದಿಯಂತೆ, ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಲ ಚೋಳನಂ ಬಾನ್ರಪಂ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲೇನು ಮಾಡ್ತಾನೆ ಕವಿ ಹರಿಹರ, ಶಿವಭಕ್ತರ ಆವಾಸ ಸ್ಥಾನವಾಗಿರ್ತಕ್ಕಂಥ ಚೋಳ ದೇಶದ ಮಹಿಮೆಯನ್ನು ಮೊದಲನೆಯ ಈ 10 ಸಾಲುಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಶ್ರೀ ಶಿವನ ಸಜ್ಜೆ ಎನಿಸುವ ಅಂದರೆ ಚೋಳ ದೇಶದ ಒಂದು ಆವಾಸ ಸ್ಥಾನವಾಗಿರ್ತಕ್ಕಂಥ ಚೋಳ ದೇಶದ ಬಗ್ಗೆ ಏನು ಮಾಡ್ತಾನೆ ಕವಿ ಇಲ್ಲಿ ವರ್ಣನೆ ಹೇಳ್ತಾ ಹೋಗ್ತಾನೆ. ಶ್ರೀ ಶಿವನ ಆವಾಸ ಸ್ಥಾನ ಎನಿಸುವಂತಹ ಚೋಳ ದೇಶ ಅದು ಶಿವಭಕ್ತರ ಸಮೂಹಕ್ಕೆ ಸತ್ಯವಾಗಿಯೂ ಸುಖದ ನೆಲೆ ಎನಿಸಿತ್ತು. ಆ ದೇಶದಲ್ಲಿ ಬೆಳೆಯದ ಭೂಮಿಯೇ ಇಲ್ಲ, ಬಂಜರು ಭೂಮಿ ಇಲ್ಲ, ಹಸಿರಿನಿಂದ ಕಂಗೊಳಿಸದ ವೃಣ ಪ್ರದೇಶವಿಲ್ಲದ ಊರಿಲ್ಲ, ತಂಪಾದ ನೆರಳನ್ನು ನೀಡುವ ಉದ್ಯಾನಗಳಿಲ್ಲದ ಜಾಗಗಳಿಲ್ಲ, ಕಾಪಾಡುವ ಕಾವೇರಿ ತನ್ನ ನೀರು ಸೋಂಕಿದವರ ಪಾಪವನ್ನು ನಿವಾರಿಸುವ ತೀರ್ಥದಂತೆ ಹರಿಯುತ್ತಿದ್ದಾಳೆ. ಕಾವೇರಿಯ ಸಕಲ ಸಸ್ಯ ಸಂಕುಲ ಗಿಡಮರಗಳನ್ನು ಕಾಪಾಡುತ್ತಾ ಆ ಚೋಳ ದೇಶದಲ್ಲಿ ಹರಿಭಕ್ತಿ ರಸದಂತೆ ಭೂತಳದಲ್ಲಿದ್ದ ಶುದ್ಧ ಸಾಗರದಂತೆ ಹರಿಯುತ್ತಿದ್ದಾಳೆ. ಇಂಥ ದೇಶವನ್ನು ಕರಿಕಾಲ ಚೋಳನೆಂಬ ರಾಜನು ಸಂತಸದಿಂದ ಸತತವಾಗಿ ಪಾಲಿಸುತ್ತಿದ್ದನು. ಇದು ಮೊದಲನೆಯ 10 ಒಂದು ಪದ್ಯಗಳ ವಿವರಣೆ. ವಿದ್ಯಾರ್ಥಿಗಳೇ, ಎರಡನೆಯ ಪದ್ಯ, ಆ ಚೋಳ ರಾಜನೊಪ್ಪುವ ರಾಜಧಾನಿಯೋಳು ವಾಚಾಮ ಗೋಚರವ ಅದೆಂತೆನಿಸಿ ಅವನಿಯೋಳು ಜಾತಿ ಮಾದರ ಚೆನ್ನನೆಂಬ ನಾಮಂ ತನಗೆ ಓತಿರ್ಪುದು ಅನ್ವರ್ಥವಾಗಿ ಮೆರೆದುದು ಊರವರಿಗೆ ಇರ್ದು ಶಂಕರನ ಗುಪ್ತ ಆರಾಧನೆಗೆ ಮೆಚ್ಚಿ ಸಾರ್ದು ಶಿವಭಕ್ತಿಯಂ ಬಿರಿದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ನೆಡೆಗೊಂಡನ್ ಒಲಿದಂದು ಕಂಪನದ ಹುಲ್ಲ ಕಾಯಕವನ್ನೇ ಮರೆ ಮಾಡಿ ಹೆಂಪಿಂದೆ ಶಿವನನ್ ಅರ್ಚಿಸುತ್ತಿಪ್ಪನ್ ಒಡಗೂಡಿ. ಆ ಚೋಳ ದೇಶದ ರಾಜಧಾನಿಯಲ್ಲಿ ಮಾತಿಗೆ ವರ್ಣನೆಗೆ ನಿಲುಕದ ಆ ಪುಣ್ಯ ಭೂಮಿಯಲ್ಲಿ ಜಾತಿಯಲ್ಲಿ ಮಾದರನಾದ ಚೆನ್ನನೆಂಬ ಹೆಸರು ಅವನಿಗೆ ಅನ್ವರ್ಥಕವಾಗಿ ಮೆರೆಯುತ್ತಿತ್ತು. ಈ ರೀತಿಯಲ್ಲಿದ್ದ ಆತನ ಗುಪ್ತ ಆರಾಧನೆಯಲ್ಲಿ ನಂಬಿಕೆ ತಳೆದು ಪ್ರಕಟಗೊಳ್ಳದ ಶಿವಭಕ್ತಿಯನ್ನು ಮೆಚ್ಚಿ ಒಲಿದು ಅದನ್ನೇ ಆಶ್ರಯಿಸಿದ್ದನು. ಶಿವಭಕ್ತನಾದ ಚೋಳರಾಜನ ಕುದುರೆಯ ಹೊಟ್ಟೆ ಹೊರಿಯುವ ಹುಲ್ಲಿನ ಕಾಯಕವನ್ನು ಯುಕ್ತಿಯಿಂದ ಸಂತೋಷದಿಂದ ಮಾಡುತ್ತಿದ್ದವನು ಯಾರು? ಮಾದರ ಚೆನ್ನ. ಕುದುರೆ ಮೇವಿನ ಹುಲ್ಲಿನ ಕಾಯಕದ ಪರಿವಿ ಇಲ್ಲದಂತೆ ತನ್ನ ಹೊಟ್ಟೆ ಹೊರಿಯುವುದಕ್ಕೆ ಮಾತ್ರ ಅದನ್ನು ಮಾಡುತ್ತಾ ಮನಸ್ಸಿನಲ್ಲಿ ಏನು ಮಾಡ್ತಾನೆ, ಶಿವನನ್ನು ತನ್ನ ಜೊತೆಯಲ್ಲಿಯೇ ಆರಾಧಿಸುತ್ತಾ ಅರ್ಚಿಸುತ್ತಾ ಆತ ದಿನಗಳನ್ನು ಕಳೆಯುತ್ತಿದ್ದನು. ಹೀಗೆ ಮಾದರ ಚೆನ್ನನು ಚೋಳ ದೇಶದ ಆ ಶಿವಭಕ್ತಿಯ ಆವಾಸ ಸ್ಥಾನದಲ್ಲಿ ಲೋಕ ಮಾತ್ರಕ್ಕೆ ಅಥವಾ ಲೋಕದ ಜನತೆಗೆ ಮಾತ್ರ ಕುದುರೆಗಳಿಗೆ ಹುಲ್ಲನ್ನು ತಂದು ಹಾಕುವ ಕಾಯಕವನ್ನು ಮಾಡುತ್ತಿದ್ದರೆ ಅವನು ಅಲೌಕಿಕವಾಗಿ ಮನಸ್ಸಿನೊಳಗಡೆ ಶಿವಭಕ್ತಿಯ ಕಾಯಕವನ್ನು ಮಾಡುತ್ತಾ ಏನು ಮಾಡ್ತಿದ್ದ, ಮಾದರ ಚೆನ್ನನೆಂಬ ಅನ್ವರ್ಥಕ ನಾಮದಿಂದ ಅವನು ಪ್ರಸಿದ್ಧನಾಗಿದ್ದನು ಎಂದು ಏನು ಮಾಡ್ತಾನೆ ಎರಡು ಪದ್ಯಗಳಲ್ಲಿ ಹೇಳೋದರೊಂದಿಗೆ ಇವತ್ತಿನ ನಮ್ಮ ವರ್ಗಕ್ಕೆ ವಿರಾಮ ಕೋರೋಣ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನಾನೇನು ಮಾಡ್ತೇನೆ ಉಳಿದ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಈ ವರ್ಗಕ್ಕೆ ವಿರಾಮ ಕೊಡ್ತೇನೆ. ತಮಗೆಲ್ಲರಿಗೂ ಶುಭ ದಿನ.